ಓದುವಾಗ ಸಾರಿ ಲೇಸಿ ಇರ್ತೀವಿ ನಾವು ವಿ ಕಾಂಟ್ ಚೆಕ್ ಎವ್ರಿ ವರ್ಡ್ಸ್ ಇನ್ ಗೂಗಲ್ ಓಕೆ ಆ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ಹೀಗೆ ಇದ್ದಿರಬಹುದು ಏನಾದ್ರೂ ಕಷ್ಟ ಇದೆ ನ್ಯೂಸ್ ಪೇಪರ್ ಕಷ್ಟ ಇಲ್ಲ ಬಟ್ ಇಟ್ ವಿಲ್ ಟೇಕ್ ಅರೌಂಡ್ ಒನ್ ಆರ್ ಟೂ ಮಂತ್ಸ್ ಟು ಇಂಪ್ರೂವ್ ಸಾರಿ ನೀವು ಡಿಕ್ಷನರಿ ನೋಡಿಕೊಂಡು ಇಫ್ ಯು ಪ್ರಾಕ್ಟೀಸ್ ಇಟ್ ರೆಗ್ಯುಲರ್ಲಿ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ನೋ ನೀಡ್ ಆಫ್ ಎನಿ ಡಿಕ್ಷನರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಒಬ್ರು ನಾವು ಎಲ್ಲ ಎಲ್ಲ ಸರಿ ಹೈದರಾಬಾದ್ ಹೋಗಿದ್ವಿ ಅವ್ರಿಗೆ ಇಂಗ್ಲೀಷ್ ತುಂಬಾ ವೀಕ್ ಇತ್ತ ಅವ್ರಿ ವಾಸ್ ಸೋ ವೀಕ್ ಇನ್ ಇಂಗ್ಲಿಷ್ ಬಟ್ ಈ ರೆಡ್ ಕಂಟಿನ್ಯೂಸ್ ಹಿಂದೂ ನ್ಯೂಸ್ ಪೇಪರ್

ದಟ್ ದ ಹಿಂದೂ ನ್ಯೂಸ್ ಪೇಪರ್ ಇಸ್ ವೆರಿ ಡಿಫಿಕಲ್ಟ್ ಟು ರೀಡ್ ಬಹಳಷ್ಟು ವಿದ್ಯಾರ್ಥಿಗಳು ಏನಂತಾರೆ ಹಿಂದೂ ನ್ಯೂಸ್ ಪೇಪರ್ ಓದೋದು ತುಂಬಾ ಕಷ್ಟ ತುಂಬಾ ಕಠಿಣವಾದಂತಹ ಪದಗಳು ಅದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಓಕೆ ಓಕೆ ವಿಲ್ ವಿಲ್ ಟ್ರೈ ಟ್ರೈ ಟು 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 ಲರ್ನ್ ಇಟ್ ಇಟ್ ರೀಡ್ ದ ರೋಡ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್ ಓಕೆ ನಿಮ್ಮ ಕೆಲಸ ಏನು ಅಂತ ಅಂದ್ರೆ ಎವ್ರಿ ಡೇ ರೀಡ್ ಓನ್ಲಿ ಒನ್ ಆರ್ಟಿಕಲ್ ಪ್ರತಿದಿನ ಒಂದೇ ಆರ್ಟಿಕಲ್ ಓದಬೇಕು ಇಟ್ ವಿಲ್ ಟೇಕ್ ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಇನ್ವೆಸ್ಟ್ ಮಾಡ್ಬೇಕು ನೋಡೋಣ ಯಾವ ರೀತಿ ಅಂತ ದ ರೋಡ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್ ಏನ್ ಹೇಳಿ ಹೇಳ್ತಾ ಇದಾರೆ ಇದರಲ್ಲಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತದ ಗೆ ಯಾವ ರೀತಿ ಇರಬೇಕು ಒಂದು ರೋಡ್ ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು ಒಂದು ದಾರಿ ಅನ್ನೋದನ್ನ ಹೇಳ್ತಾ ಇದಾರೆ ನೋಡೋಣ

ಆಫ್ ಇಂಡಿಪೆಂಡೆನ್ಸ್ ಸ್ವತಂತ್ರದ ಅಂದ್ರೆ ಇಂಡಿಯಾಸ್ ಸೆಂಟೇನಿಯಲ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಈಸ್ ಸ್ಟಿಲ್ ಅವೇ ಅವೇ ಅಂದ್ರೆ ದೂರ ಇನ್ನೂ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ನೆಕ್ಸ್ಟ್ ಬಟ್ ಆದ್ರೆ ದ ಗೋಲ್ ಆಫ್ ಬಿಕಮಿಂಗ್ ಅ ಡೆವಲಪ್ಡ್ ನೇಷನ್ ಲೂಮ್ಸ್ ಲಾರ್ಜ್ ಓಕೆ ಏನ್ ಹೇಳ್ತಾ ಇದಾರೆ ಬಟ್ ದ ಗೋಲ್ ಬಟ್ ಆದ್ರೆ ದ ಗೋಲ್ ಆಫ್ ಬಿಕಮಿಂಗ್ ಡೆವಲಪ್ಡ್ ನೇಷನ್ ಏನು ಇದರ ಅರ್ಥ ದ ಗೋಲ್ ದ ಗೋಲ್ ಆಫ್ ಬಿಕಮಿಂಗ್ ಅ ಡೆವಲಪ್ಡ್ ನೇಷನ್ ಒಂದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಆಗುವಂತಹ ಗುರಿಯು ಏನಾಗಿದೆ ಲೂಮ್ಸ್ ಲಾರ್ಜ್ ಅಂತ ಹೇಳ್ತಾ ಇದಾರೆ ಏನು ಲೂಮ್ಸ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ನಾಲೆಜ್ ಬರುತ್ತೆ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪ್ರಾಕ್ಟೀಸ್ ಇಟ್ ಎವ್ರಿ ಡೇ ವಾಟ್ ಇಸ್ ಮೀನಿಂಗ್ ಆಫ್ ಲೂಮ್ಸ್ ಸೊ ಆ ಸಿಂಗಲ್ ಪದ ಅರ್ಥ ಸಿಗಲಿಲ್ಲ ಅಂದ್ರೆ ಅದ್ರ ಮುಂದಿನ ಜೊತೆ ಸೇರಿಸ್ಕೊಳ್ಳಿ ಲೂಮ್ಸ್ ಲಾರ್ಜ್ ಮೀನ್ಸ್ ಇಟ್ ಇಸ್ ಬಿಗ್ ದ ಡ್ರೀಮ್ ಈಸ್ ಬಿಗ್ ಅರ್ಥ ಆಯ್ತಾ ಸೊ ನಾವು ಇಂಡಿಯಾ ಸೆಂಟಿನಿಯಲ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಸ್ಟಿಲ್ ಅವೇ ಇನ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಎರಡ್ ಸಾವಿರದ ನಲವತ್ತೇಳ ಬರೋದಿ ದೂರ ಇದೆ ಆದ್ರೂ ಕೂಡ ಬಟ್ ದ ಗೋಲ್ ಆಫ್ ಬಿಕಮಿಂಗ್ ಅ ಡೆವಲಪ್ಡ್ ನೇಷನ್ ಲೂಮ್ಸ್ ಲಾರ್ಜ್ ಅಂದ್ರೆ ನಾವು ಅಭಿವೃದ್ಧಿ ಹೊಂದಿರುವಂತ ದೇಶ ಆಗ್ಬೇಕನ್ನುವಂಥದ್ದು ದೊಡ್ಡದಾಗಿ ಮೂಡ್ತಾ ಇದೆ ಈಗಲೇ ಓಕೆ ನೆಕ್ಸ್ಟ್ ಅಚೀವಿಂಗ್ ಅಚೀವಿಂಗ್ ಇದರ ಏನು ಅಚೀವಿಂಗ್ ಈ ಗುರಿಯನ್ನ ದಿಸ್ ರಿಕ್ವೈರ್ಸ್ ಅ ಸಿಗ್ನಿಫಿಕಂಟ್ ಇನ್ಕ್ರೀಸ್ ಇನ್

ತಲಾ ಆದಾಯ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ತಲಾ ಆದಾಯನೂ ಇನ್ಕ್ರೀಸ್ ಆಗ್ಬೇಕಂತ ಹೇಳ್ತಾ ಇದಾರೆ ಫೋರ್ ಕ್ಯಾಪಿಟಲ್ ಗ್ರಾಸ್ ನ್ಯಾಷನಲ್ ಇನ್ಕಮ್ ಟೂ ಎಷ್ಟಾಗಬೇಕು ಹೌ ಮಚ್ ಅಬೌಟ್ ಸಿಕ್ಸ್ ಟೈಮ್ಸ್ ದ ಕರೆಂಟ್ ಲೆವೆಲ್ ಕರೆಂಟ್ ಲೆವೆಲ್ ಅಂದ್ರೆ ಇರುವಂತದ್ದು ಟುಡೇ ಈಸ್ ಇದ್ರ ಸಿಕ್ಸ್ ಟೈಮ್ ಆಗಬೇಕು ಗ್ರಾಸ್ ನ್ಯಾಷನಲ್ ಇನ್ಕಮ್ ನಲ್ಲಿ ತಲಾ ಆದಾಯ ಫಾರ್ ಎಕ್ಸಾಂಪಲ್ ನೌ ಇನ್ ಇಂಡಿಯಾ ಅ ಪರ್ಸನ್ ಅರ್ನಿಂಗ್ ಒನ್ ಲ್ಯಾಕ್ ರುಪೀಸ್ ಪರ್ ಇಯರ್ ಇಟ್ ಶುಡ್ ಬಿ

ನೆಸೆಸರಿ ಏನು ಅಗತ್ಯ ಸೊ ಇದು ಅಗತ್ಯ ಬೀಳ್ಸುತ್ತೆ ಅಂದ್ರೆ ಅ ಕಾಂಪ್ರಹೆನ್ಸಿವ್ ಅಂದ್ರೆ ಸಮಗ್ರವಾದಂತಹ ಸಮಗ್ರ ಅಂದ್ರೆ ಎಲ್ಲವನ್ನ ಒಳಗೊಂಡಿರೋದು ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಪ್ರೋಚ್ ಅಭಿವೃದ್ಧಿಯನ್ನ ಅಪ್ರೋಚ್ ಆ ಒಂದು ಮಾದರಿಯನ್ನ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಪ್ರೋಚ್ ಸಮಗ್ರ ಅಭಿವೃದ್ಧಿ ಮಾದರಿಯನ್ನ ಒಳಗೊಳ್ಳುವಂಥದ್ದು ಎಸ್ಪೆಷಲಿ ಇನ್ ಅಗ್ರಿಕಲ್ಚರ್ ಮುಖ್ಯವಾಗಿ ಕೃಷಿಯಲ್ಲಿ ಯಾಕೆ ಹೇಳ್ತಾ ಇದಾರೆ ಅಗ್ರಿಕಲ್ಚರ್ ಅಂತ ಮೋಸ್ಟ್ ಆಫ್ ದ ಇಂಡಿಯನ್ ಪೀಪಲ್ ಆರ್ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ದಟ್ ಅಂಡರ್ಸ್ಟುಡ್ ದಿಸ್ ಈಸ್ ಇಟ್ಸ್ ಇಂಟ್ರೊಡಕ್ಷನ್ ಅರ್ಥ ಆಯ್ತಾ ಇಷ್ಟು ಯು ಹಾವ್ ಟು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ ಅಟ್ ಲೀಸ್ಟ್ ಒಂದೊಂದು ಆದ್ರೂ ಅರ್ಥ ಮಾಡ್ಕೊಳ್ಳಿ ಮೊದಲು ಇನ್ ಬಿಗಿನಿಂಗ್ ಲೀಸ್ಟ್ ರೀಡ್ ಅಟ್ ಲೀಸ್ಟ್ ಒನ್ ಪ್ಯಾರಾಗ್ರಾಫ್ ಎವ್ರಿ ಡೇ ಯು ವಿಲ್ ಲರ್ನ್ ಒನ್ ಆರ್ ಅದರ್ ವರ್ಡ್ಸ್ ಸಿ ಲೂಮ್ಸ್ ಲಾರ್ಜ್ ಮೀನ್ಸ್ ಬಿಗ್ ಓಕೆ ಆಮೇಲೆ ಮತ್ತೆ ಪದ ಸೆಂಟೇನಿಯಲ್ ಈ ತರ ವರ್ಡ್ಸ್ ಗೊತ್ತಾಗತ್ತೆ ನಿಮಗೆ ಯು ಕ್ಯಾನ್ ಯೂಸ್ ದಿಸ್ ನಾಲೆಜ್ ಇನ್ ಅದರ್ ಎಕ್ಸಾಮ್ಸ್ ಆಲ್ಸೋ ಓಕೆ ಟ್ರಾನ್ಸ್ಫಾರ್ಮಿಂಗ್

ಇಟ್ ವಿಲ್ ಇಂಪ್ರೂವ್ ದ ಎನ್ವೈರ್ಮೆಂಟಲ್ ಹೆಲ್ತ್ ಅರ್ಥ ಆಯ್ತಾ ಸೊ ಈ ರೀತಿ ನೆಕ್ಸ್ಟ್ ಪ್ರಿಸಿಷನ್ ಫಾರ್ಮಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂಡ್ ಅಡ್ವಾನ್ಸ್ಡ್ ಇರಿಗೇಷನ್ ಟೆಕ್ನಿಕ್ ಸಚ್ ಆಸ್ ಡ್ರಿಪ್ ಅಂಡ್ ಸ್ಪ್ರಿಂಕಲ್ ಸಿಸ್ಟಮ್ಸ್ ಆರ್ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಇಲ್ಲಿ ಏನ್ ಹೇಳಿದ್ರು ದೆ ನೀಡ್ ಸಸ್ಟೈನೇಬಲ್ ಪ್ರಾಕ್ಟೀಸಸ್ ವಾಟ್ ಆರ್ ದೋ ಸಸ್ಟೈನೇಬಲ್ ಪ್ರಾಕ್ಟಿಸ ಈ ಸಸ್ಟೈನೇಬಲ್ ಪ್ರಾಕ್ಟೀಸ್ ಯಾವ ಯಾವ್ದು ಉದಾಹರಣೆ ಕೊಡ್ತಾರೆ ನೋಡಿ ಪ್ರಿಸಿಜನ್ ಫಾರ್ಮಿಂಗ್ ಪ್ರಿಸಿಜನ್ ಫಾರ್ಮಿಂಗ್ ಅಂದ್ರೆ ಏನ್ ಮಾಡೋದು ಆಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಫೋಟೋ ಅಥವಾ ಅದರದ್ದು ಏನ್ ಬರುತ್ತೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಪ್ರಿಸಿಜನ್ ಅಂದ್ರೆ ಏನು ಸಾಮಾನ್ಯವಾಗಿ ಪ್ರಿಸಿಜನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಸಿಕ್ಸ್ ಇಂಚ್ ಏನಿದೆ ಅನ್ನೋ ನಟ್ ಇದೆ ಅನ್ಕೊಳ್ಳೋಣ ಸಿಕ್ಸ್ ಇಂಚ್ ನಟ್ ಇದಕ್ಕೆ ಸಿಕ್ಸ್ ಇಂಚ್ ಬೋಲ್ಟ್ ಬೇಕಾಗತ್ತಲ್ವಾ ಪ್ರಿಸಿಜನ್ ಅಂದ್ರೆ ಏನು ಪರ್ಫೆಕ್ಟ್ ಸೈಜ್ ಎಷ್ಟ್ ಬೇಕೋ ಅಷ್ಟೇ ಡೋಂಟ್ ವೇಸ್ಟಿಂಗ್ ದ ಎನರ್ಜಿ ಎಷ್ಟ್ ಬೇಕೋ ಫರ್ಟಿಲೈಸರ್ ಅಷ್ಟೇ ಯೂಸ್ ಮಾಡೋದು ಆತರ ಪ್ರಿಸಿಜನ್ ಫಾರ್ಮಿಂಗ್ ಅಂದ್ರೆ ನೆಕ್ಸ್ಟ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ ತಳಿ ಅಭಿವೃದ್ಧಿ ಪಡಿಸಿದಂತಹ ಬೆಳೆಗಳು ಆಮೇಲೆ ಅಡ್ವಾನ್ಸ್ಡ್ ಇರಿಗೇಷನ್ ಟೆಕ್ನಿಕ್ಸ್ ಅಡ್ವಾನ್ಸ್ಡ್ ಇರಿಗೇಷನ್ ಟೆಕ್ನಿಕ್ಸ್ ಇರಿಗೇಷನ್ ಟೆಕ್ನಿಕ್ಸ್ ಅಂದ್ರೆ ನೀರಾವರಿ ತಂತ್ರಜ್ಞಾನಗಳು ಅಡ್ವಾನ್ಸ್ಡ್ ಅಂದ್ರೆ ಮುಂದುವರಿದಂತಹ ಇಂಪ್ರೂವ್ಡ್ ಸಚ್ ಆಸ್ ಅಂದ್ರೆ ಇಂತಹ ಯಾವುದು ಉದಾಹರಣೆಗೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಸಿಂಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಆರ್ ಲೀಡಿಂಗ್ ದಿಸ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದ್ರೆ ತುಂತುರು ನೀರಾವರಿ ಅರ್ಥ ಆಯ್ತು ಓಕೆ ಯು ಕ್ಯಾನ್ ಸರ್ಚ್ ದಟ್ ನಾನು ಸದ್ಯಕ್ಕೆ ಎಕ್ಸಾಂಪಲ್ ಹೇಳಿದ್ ನಿಮಗೆ ಓದುವಾಗ ಒಂದೊಂದ್ಸಾರಿ ಲೇಸಿ ಇರ್ತೀವಿ ನಾವು ವಿ ಕಾಂಟ್ ಚೆಕ್ ಎವ್ರಿ ವರ್ಡ್ಸ್ ಇನ್ ಗೂಗಲ್ ಓಕೆ ಆ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೊಳುದು ಹೀಗೆ ಇದ್ದಿರಬಹುದು ಇಟ್ ಮೇ ಬಿ ಲೈಕ್ ದಿಸ್ ಓಕೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅರ್ಥ ಆಯ್ತಾ ಇಲ್ಲಿವರೆಗೂ ಏನಾದ್ರು ಕಷ್ಟ ಇದೆ ನ್ಯೂಸ್ ಪೇಪರ್ ಕಷ್ಟ ಇಲ್ಲ ಬಟ್ ಇಟ್ ವಿಲ್ ಟೇಕ್ ಅರೌಂಡ್ ಒನ್ ಆರ್ ಟೂ ಮಂತ್ಸ್ ಟು ಇಂಪ್ರೂವ್ ಒಂದ್ಸಾರಿ ನೀವು ಡಿಕ್ಷನರಿನ ನೋಡಕ್ಕೊಂಡು ಇಫ್ ಯು ಪ್ರಾಕ್ಟೀಸ್ ಇಟ್ ರೆಗ್ಯುಲರ್ಲಿ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ನೋ ನೀಡ್ ಆಫ್ ಎನಿ ಡಿಕ್ಷನರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಂಡ್ ಇಫ್ ಯು ರೀಡ್ ಕಂಟಿನ್ಯೂಸ್ಲಿ ಇಫ್ ಯು ರೀಡ್ ಕಂಟಿನ್ಯೂಸ್ಲಿ ಯು ವಿಲ್ ಸ್ಟಾರ್ಟ್ ರೈಟಿಂಗ್ ಇನ್ ಇಂಗ್ಲಿಷ್ ಇಂಗ್ಲೀಷ್ ಓಕೆ ನಮ್ಮ ಫ್ರೆಂಡ್ ಒಬ್ಬರು ನಾವು ಎಲ್ಲ ಅವ್ರೆಲ್ಲ ಸರಿ ಹೈದರಾಬಾದ್ ಹೋಗಿದ್ವಿ ಅವ್ರಿಗೆ ಇಂಗ್ಲೀಷ್ ತುಂಬಾ ವೀಕ್ ಇತ್ತ ಅವರು ಹಾಸ್ ಸೋ ವೀಕ್ ಇನ್ ಇಂಗ್ಲೀಷ್ ಬಟ್ ಹಿ ರೆಡ್ ಕಂಟಿನ್ಯೂಸ್ಲಿ ಇಂದು ನ್ಯೂಸ್ ಪೇಪರ್ ಫ್ರಮ್ ಟೂ ತೌಸಂಡ್ ಏಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಫ್ ಹಿ ರೈಟ್ಸ್ ನೌ ಹಿ ವಿಲ್ ರೈಟ್ ಲೈಕ್ ಶಶಿ ತರು ಈಗ ಅವ್ರ ಏನಾದ್ರು ಬರ್ರೆ ಶಶಿ ತರೂರ್ ತರ ಬರೀತಾನ ಅವನು ನನಗೆ ಗೊತ್ತಾಗಲ್ಲ ಒಂದು ಪದಗಳು ಯಾಕಂದ್ರೆ ಒಂದು ವರ್ಕ್ ಅದ್ರ ಮೇಲೆ ರೀಡ್ ಹಿಂದೂ ನ್ಯೂಸ್ ಪೇಪರ್ ವಿತ್ ಒನ್ ಆರ್ಟಿಕಲ್ ಓಕೆ ಆ ತರ ಮಾಡಿ ನೆಕ್ಸ್ಟ್ ನೋಡೋಣ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಓಕೆ ಫಾರ್ ಇನ್ಸ್ಟೆನ್ಸ್ ಫಾರ್ ಇನ್ಸ್ಟನ್ಸ್ ಅಂದ್ರೆ ಈ ಸದ್ಯಕ್ಕೆ ನೋಡೋದಾದ್ರೆ ದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಸೆವೆಂಟಿ ಏಟ್ ಲ್ಯಾಕ್ ಹೆಕ್ಟೇರ್ಸ್ ಪ್ರಧಾನ ಮಂತ್ರಿ ಅವರ ಕೃಷಿ ಸಿಂಚಾಯಿ ಯೋಜನಾ ಅನ್ನೋದೇನಿದೆಯಲ್ಲ ಭಾರತದಲ್ಲಿ ಸೆವೆಂಟಿ ಏಟ್ ಲ್ಯಾಕ್ ಹೆಕ್ಟೇರ್ಸ್ ಅನ್ನ ರೀಚ್ ಆಗಿದೆ ಅಂದ್ರೆ ತಲುಪಿದೆ ಅಷ್ಟು ಭೂಮಿಯನ್ನ ಪ್ರೊಮೋಟಿಂಗ್ ವಾಟರ್ ಯೂಸ್ ಎಫಿಶಿಯನ್ಸಿ ಜಲ ಜಲವನ್ನ ಸದ್ಬಳಕೆ ಮಾಡುವಂಥದ್ದು ಅಥವಾ ದಕ್ಷತೆಯಿಂದ ನೀರನ್ನ ಬಳಕೆ ಮಾಡೋಕೆ ಹೇಳ್ಕೊಡ್ಲಾಗಿದೆ ಥ್ರೂ ಮೈಕ್ರೋ ಇರಿಗೇಷನ್ ಓಕೆ ಇದು ಟರ್ಮ್ ಇದು ಮೈಕ್ರೋ ಇರಿಗೇಷನ್ ಯು ಹ್ಯಾವ್ ಟು ಸರ್ಚ್ ಇನ್ ಗೂಗಲ್ ಆರ್ ಇನ್ ಯೂಟ್ಯೂಬ್ ಯು ವಿಲ್ ಗೆಟ್ ಇಟ್ ಅರ್ಥ ಆಯ್ತಾ ಹೀಗೆ ದ ಸ್ಕೀಮ್ಸ್ ನೈಂಟಿ ತ್ರೀ ತೌಸಂಡ್ ಸಿಕ್ಸ್ಟಿ ಏಟ್ ಕ್ರೋರ್ ಅಲೋಕೇಶನ್ ಫಾರ್ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ ಅಂಡರ್ ಸ್ಕೋರ್ಸ್

ಇದು ಅಂಡರ್ ಸ್ಕೋರ್ ಅಂದ್ರೆ ಅಂದ್ರೆ ಅಂಡರ್ ಲೈನಿಂಗ್ ಅಂದ್ರೆ ಅದು ಮುಖ್ಯ ಅಂತ ಹೇಳ್ತಾ ಇದೆ ಅಂತ ಅರ್ಥ ಅದು ನಾವು ಇದು ಹೈಪನ್ ಅಂತ ಕರಿತೀವಿ ಸಿ ದಿಸ್ ಇಸ್ ಒಂದ್ ಲೈನ್ ಇದೆ ಅನ್ಕೊಳ್ಳಿ ಹೈಪನ್ ಕೆಳಗಡೆ ಇದ್ರೆ ಅಂಡರ್ ಸ್ಕೋರ್ ಅಂದ್ರೆ ಒತ್ತಿ ಹೇಳ್ತಾ ಇದೆ ಅಂತ ಅರ್ಥ ಆಗ್ರ ಅಂಡರ್ ಸ್ಕೋರ್ ಮೀನಿಂಗ್ ಓಕೆ ದ ಗವರ್ಮೆಂಟ್ಸ್ ಕಮಿಟ್ಮೆಂಟ್ ಬದ್ಧತೆಯನ್ನ ಟು ಸಸ್ಟೈನೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ಗವರ್ಮೆಂಟ್ ಹ್ಯಾಸ್ ಕಮಿಟೆಡ್ ಟು ಮೇಕ್ ಸಸ್ಟೈನೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ಥ್ರೂ ಕೃಷಿ ಸಿಂಚಾಯಿ ಯೋಜನಾ ಈ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಸರ್ಕಾರವು ಸುಸ್ಥಿರ ಜಲ ನಿರ್ವಹಣೆಗೆ ಬದ್ಧತೆಯನ್ನು ಹೊಂದಿದೆ ಎಂಬುದು ನಮಗೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ತೊಂಬತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದಿರಿಸುವುದರಿಂದ ತಿಳಿದು ಬರುತ್ತದೆ ಅಂತ ಹೇಳೋದು ಅರ್ಥ ಆಯ್ತಾ ಇಷ್ಟು ಟ್ರೈ ದಿಸ್ ಎವ್ರಿ ಡೇ ಓಕೆ ಜಸ್ಟ್ ಇನ್ವೆಸ್ಟ್ ದಿಸ್ ಟೈಮ್ ಒಂದು ಹತ್ತು ನಿಮಿಷ ನೀವು ಏನಾದ್ರು ಇನ್ವೆಸ್ಟ್ ಮಾಡಿದ್ರಿ ಯು ವಿಲ್ ಬಿಕಮ್ ಮಾಸ್ಟರ್ ಇನ್ ಇಟ್ ಓಕೆ ಟ್ರೈ ಮಾಡ್ತೀರಿ ನಾಳೆಯಿಂದ ಯು ಶುಡ್ ರೀಡ್ ಮೊಬೈಲ್ ಅಲ್ಲಾದ್ರೂ ಓದಿ ಎಲ್ಲಾದ್ರೂ ಓದಿ At least read one paragraph.